ಅದಕ್ಕೆ 4 ವರ್ಷ ಆಯಿತು. ನಮ್ಮ ಇಡೀ ದೇಶದಲ್ಲಿ 130 ಕೋಟಿ ಇದ್ದೀವಿ, ಎಷ್ಟು ವರ್ಷ ಆಗ್ಬೋದು? 2000 ಕೋಟಿ ಖರ್ಚಾಗಿದೆ, 2000 ಕೋಟಿ ಖರ್ಚಾಯಿತು ಅಸ್ಸಾಮಲ್ಲಿ ಎನ್ ಆರ್ ಸಿ ಮಾಡೋದಕ್ಕೆ. ಇಡೀ ದೇಶದಲ್ಲಿ ನೋಡ್ಬೇಕಂದ್ರೆ ಎಷ್ಟಾಗುತ್ತೆ? ಕೋಲಾರ ಮುನ್ಸಿಪಾಲಿಟಿ ಬಜೆಟ್ ಎಷ್ಟು? ಎಷ್ಟು ಇರ್ಬೋದು ಕೋಲಾರ ಮುನ್ಸಿಪಾಲಿಟಿ ಬಜೆಟ್? ಮೈಸೂರ್ದು ಮುನ್ಸಿಪಲ್ ಕಾರ್ಪೊರೇಷನ್ 500 ಕೋಟಿ ಇದೆ, ಕೋಲಾರಿಂದ ಸ್ವಲ್ಪ ಕಡಿಮೆ ಇರ್ಬೋದಲ್ಲ, 100-200 ಕೋಟಿ ಇರ್ಬೋದು. ನಮ್ಮ ಇಡೀ ಮುನ್ಸಿಪಾಲಿಟಿ ಒಂದು ವರ್ಷದ ಬಜೆಟ್ 100-200 ಕೋಟಿ, ಅಲ್ಲಿ ಎನ್ ಆರ್ ಸಿ ಬರೀ ಅಸ್ಸಾಮಲ್ಲಿ ಮಾಡೋಕ್ಕೆ 2000 ಕೋಟಿ, ಇಡೀ ದೇಶದಲ್ಲಿ ಮಾಡಬೇಕು ಅಂದರೆ 60-80 ಸಾವಿರ ಕೋಟಿ ಆಗುತ್ತೆ. ಇಲ್ಲಿ ಮನೆ ಇಲ್ಲ, ನೀರಿಲ್ಲ, ಶೌಚಾಲಯ ಇಲ್ಲ, ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ, ಎನ್ ಆರ್ ಸಿ ಮೇಲೆ ಖರ್ಚು ಮಾಡಬೇಕಾಗಿರುತ್ತೆ. ಈ ಪ್ರಶ್ನೆಗಳನ್ನ ನಾವು ಕೇಳಬೇಕಾಗತ್ತೆ, ಈ ಪ್ರಶ್ನೆ ನಿಮ್ಮ ಎಂ ಪಿನ ಕೇಳಬೇಕಾಗತ್ತೆ. ನಮ್ಮ ಬೆಂಗಳೂರಿಂದ ಕಾರ್ಪೊರೇಟರ್ ಒಬ್ರು ಬಂದರು, ಇಲ್ಲಿ ಎಂ ಪಿ ಆಗಿದ್ದಾರೆ, ಅವ್ರನ್ನ ನೀವು ಕೇಳಬೇಕಾಗತ್ತೆ. ಇಲ್ಲಿ ಎಮ್ ಎಲ್ ಎಗಳಿದ್ದಾರೆ, ಅವ್ರನ್ನ ಕೇಳಬೇಕಾಗತ್ತೆ. ನೀವು ಈ ಪ್ರಶ್ನೆಗಳನ್ನ ನಾವು ಎಲ್ಲರನ್ನೂ ಕೇಳಬೇಕು, ಅವ್ರ ಸದನದಲ್ಲಿ ಈ ಪ್ರಶ್ನೆ ಎತ್ತಬೇಕು. ಎನಿವೆ, ಇದು ಅಸ್ಸಾಂ ದೇಶ ಅಸ್ಸಾಂ ರಾಜ್ಯದಲ್ಲಿ ಆಗಿರೋ ಎನ್ ಆರ್ ಸಿ ಕತೆ. ಆಯಿತಾ, ಈಗ ಸ್ವಲ್ಪ ಮುಖ್ಯವಾದ ವಿಷಯಕ್ಕೆ ಬರೋಣ. ಈ ಎನ್ ಪಿ ಆರ್ ಎನ್ ಆರ್ ಸಿ ಅಂತಿದೆಯಲ್ಲ, ಈ ಎರಡೂ ಸಹ ಪ್ರಕಾರನೇ ನಮ್ಮ ಪೌರತ್ವ ಸಾಬೀತುಪಡಿಸೋದು. ಈ ಸಿಟಿಸನ್ಶಿಪ್ ಆ್ಯಕ್ಟ್ 1955 ಏನಿದೆಯಲ್ಲ, ಈ ಕಾಯ್ದೆ ಕೆಳಗಡೆ ಕೆಲವು ನಿಯಮಗಳನ್ನ ತೊಗೊಂಡ್ಬಂದರು. 2003 ನಿಯಮಗಳನ್ನ ತೊಗೊಂಡ್ಬಂದರು, 2003 ನಿಯಮಗಳನ್ನ ತೊಗೊಂಡ್ಬಂದು ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ದೇಶಾದ್ಯಂತ ಒಂದು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂತ ತಯಾರು ಮಾಡಲಾಗುತ್ತೆ. ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬ ನಿವಾಸಿ, ನೀವು ಪಾಕಿಸ್ತಾನಿಂದ ಬಂದಿರ್ಬೋದು, ಅಮೆರಿಕಾದಿಂದ ವೀಸಾ ಇಟ್ಕೊಂಡು ಇಲ್ಲಿ ಕೆಲಸಕ್ಕೆ ಬಂದಿರ್ಬೋದು, ಈ ದೇಶದ ಪ್ರತಿಯೊಬ್ಬ ನಿವಾಸಿಯ ಹೆಸರು ಅವ್ರ ಡೀಟೇಲ್ಸು ಪಟ್ಟಿ ಮಾಡಲಾಗುತ್ತೆ, ಅದೇ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್. ಅದು ಈಗ ಮಾಡ್ತಾ ಇದ್ದಾರಲ್ಲ ಏಪ್ರಿಲ್ ಮೇನಲ್ಲಿ, ಅದೇ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅಂದರೆ ಎಲ್ಲರದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡೋದು. ಅದರ ನಂತರ ಎನ್ ಆರ್ ಸಿಗೆ ಒಂದು ಸಪ್ರೇಟ್ ನೋಟಿಫಿಕೇಶನ್ ಕೊಡ್ತಾರೆ, ಆಮೇಲೆ ಎನ್ ಆರ್ ಸಿ ಮಾಡ್ತಾರೆ. ಎನ್ ಆರ್ ಸಿ ಮಾಡಬೇಕಾದ್ರೆ ಅವರು ಎನ್ ಪಿ ಆರ್ ಅಲ್ಲಿ ಇರೋ ಡೀಟೇಲ್ಸ್ ಆಧಾರದ ಮೇಲೆ ಎನ್ ಆರ್ ಸಿ ಮಾಡೋದು. ಆಯಿತಾ, ಅದು ಸ್ಪಷ್ಟವಾಗಿ ಏನು ಬರ್ತಿದ್ದಾರೆ ಅಂತ ನಾನು ಹೇಳ್ತೀನಿ ನಿಮಗೆ. ಬೇರೆ ಅಂದರೆ ಹೌದಪ್ಪ ಬೇರೆ ಇರ್ಬೋದು, ಆದರೆ ಎನ್ ಪಿ ಆರ್ ಮಾಡ್ತಿರೋದೇ ಎನ್ ಆರ್ ಸಿ ಮಾಡೋಕ್ಕೆ. ಮನೆ ಕಟ್ಟಬೇಕಾದ್ರೆ ಪಾಯ ಹಾಕ್ತೀವ? ಪಾಯ ಹಾಕೋದೇನಕ್ಕೆ, ಮನೆ ಕಟ್ಟಲಿಕ್ಕೆ? ಖಾಲಿ ಸೈಟಲ್ಲಿ ನಾವು ಟೆನ್ನಿಸ್ ಕೋರ್ಟು ಬ್ಯಾಡ್ಮಿಂಟನ್ ಕೋರ್ಟು ಕಟ್ಟಬೇಕು ಅಂದರೆ ಪಾಯ ಹಾಕ್ತೀವ? ಮೇಲೆ ಸ್ಟ್ರಕ್ಚರ್ ಕಟ್ಟಬೇಕಂದ್ರೆ ಪಾಯ ಹಾಕ್ತೀವಿ. ಎನ್ ಆರ್ ಸಿ ಪಾಯ ಎನ್ ಪಿ ಆರ್. ನಾವು ಈ ಚಪಾತಿ ಹಿಟ್ಟು ಮಾಡೋದೇನಕ್ಕೆ? ಚಪಾತಿ ಮಾಡೋಕ್ಕೆ. ಹಿಟ್ಟು ಬೇರೆ ಚಪಾತಿ ಬೇರೆ ಅಂದರೆ ಹೌದು, ಹಿಟ್ಟು ಬೇರೆ ಚಪಾತಿನೂ ಬೇರೆ. ಮಾಡೋಕ್ಕೆ ಎನ್ ಪಿ ಆರ್ ಎನ್ ಆರ್ ಸಿ ಬೇರೆ, ನೀವು ಯೋಚನೆ ಮಾಡಬೇಡಿ. ನಾವು ಎನ್ ಆರ್ ಸಿ ಮಾಡ್ತಾ ಇಲ್ಲ, ನಾವು ಬರೀ ಎನ್ ಪಿ ಆರ್ ಮಾಡ್ತಾ ಇದ್ದೀವಿ. ಮಾಹಿತಿ ಕೊಡಿ ಅಂದರೆ ಅದು ತಪ್ಪು, ಸರ್ಕಾರ ಹೇಳ್ತಾ ಇರೋದು ತಪ್ಪು, ನಮ್ಮನ್ನು ದಾರಿ ತಪ್ಪಿಸ್ತಿದ್ದಾರೆ. ಯಾಕೆಂದರೆ ಈ ಕಾನೂನಲ್ಲಿ, ಅವರೇ ಮಾಡಿರೋ ಕಾನೂನಲ್ಲಿ ತುಂಬ ಸ್ಪಷ್ಟವಾಗಿದೆ, ಮತ್ತು ಪಾರ್ಲಿಮೆಂಟಲ್ಲಿ ಹಲವು ಬಾರಿ ಹೇಳಿದ್ದಾರೆ. ಇದನ್ನು ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ. ಎನ್ ಪಿ ಆರ್ ಈಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಎನ್ ಆರ್ ಸಿ. ಎನ್ ಆರ್ ಸಿಗೆ ಮೊದಲನೇ ಹೆಜ್ಜೆ ಎನ್ ಪಿ ಆರ್ ಅಂತ ಪಾರ್ಲಿಮೆಂಟಲ್ಲಿ. ಪಾರ್ಲಿಮೆಂಟಲ್ಲಿ ಯಾರೂ ಸುಳ್ಳು ಹೇಳೋಂಗಿಲ್ಲ, ಅಲ್ಲಿ ಅವರೇ ಹೇಳಿದ್ದಾರೆ ಎನ್ ಪಿ ಆರು ಎನ್ ಆರ್ ಸಿಗೆ ಮೊದಲನೇ ಹೆಜ್ಜೆ, ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಎನ್ ಪಿ ಆರು ಕರ್ನಾಟಕದಲ್ಲಿ May 29 ಆಗೋಗುತ್ತೆ, ದೇಶಾದ್ಯಂತ ಎನ್ ಪಿ ಆರು ಸೆಪ್ಟೆಂಬರಲ್ಲಿ ಆಗೋಗುತ್ತೆ. ಅದಾದಮೇಲೆ ಅವ್ರು ಯಾವಾಗ ಬೇಕಿದ್ರು ಎನ್ ಆರ್ ಸಿ ಜಾರಿ ಮಾಡ್ಬೋದು. ಎನ್ ಆರ್ ಸಿ ಜಾರಿ ಮಾಡೋಕ್ಕೆ ಮತ್ತೆ ಪಾರ್ಲಿಮೆಂಟ್ಗೆ ಹೋಗ್ಬೇಕಾಗಿಲ್ಲ, ಅವರು ಸರ್ಕಾರದ ಆದೇಶ ಕೊಟ್ಟರೆ ಸಾಕು ಎನ್ ಆರ್ ಸಿ ಜಾರಿ ಆಗುತ್ತೆ. ಒಂದು ನೋಟಿಫಿಕೇಷನ್, ಡೈರೆಕ್ಟರ್ ಜನರಲ್ ಆಫ್ ಸೆನ್ಸಸ್ ಆಪರೇಷನ್, ಕೇಂದ್ರದ ಸೆನ್ಸಸ್ ನೋಡ್ಕೊಳ್ಳೋ ಅಧಿಕಾರಿ ಒಂದು ನೋಟಿಫಿಕೇಷನ್ ಕೊಟ್ಟರೆ ಅದು ಎನ್ ಆರ್ ಸಿ ಪ್ರಕ್ರಿಯೆ ಯಾವಾಗಾದರೂ ಶುರು ಆಗ್ಬೋದು. ಎನ್ ಆರ್ ಸಿ ಪ್ರಕ್ರಿಯೆ ಶುರು ಆದಮೇಲೆ ನಿಮ್ಮ ಪೌರತ್ವ ನಿಮ್ಮ ಕೈಯಲ್ಲಿಲ್ಲ. ಎನ್ ಆರ್ ಸಿ ಶುರು ಆದರೆ ನಿಮ್ಮ ಪೌರತ್ವ ನಿಮ್ಮ ಕೈಯಲ್ಲಿಲ್ಲ. ಯಾಕೆ ನಿಮ್ಮ ಕೈಯಲ್ಲಿಲ್ಲ? ಯಾಕೆಂದರೆ ಇದರಲ್ಲಿ ನಾನು ಓದ್ದಂಗೆ ಎನ್ ಆರ್ ಸಿ ಶುರು ಮಾಡಿದ್ಮೇಲೆ ಎನ್ ಪಿ ಆರ್ ಅಲ್ಲಿ ಯಾರ್ಯಾರ ಮಾಹಿತಿ ಇದೆಯೋ ಅವ್ರ ಮಾಹಿತಿ ಎಲ್ಲ ತೊಗೊಂಡು ಅವರು ಒಬ್ಬರು ಅಧಿಕಾರಿ, ಅವರು ವಿಲೇಜ್ ಅಕೌಂಟೆಂಟ್ ಇರ್ಬೋದು, ತಹಶೀಲ್ದಾರ್ ಲೆವೆಲಲ್ಲಿ ಇರ್ಬೋದು, ಒಬ್ಬರು ಅಧಿಕಾರಿ ನಿಮ್ಮ ಮಾಹಿತಿ ಇಟ್ಕೊಂಡು ಅವ್ರು ವೆರಿಫೈ ಮಾಡ್ತಾರೆ ನೀವು ಈ ದೇಶದ ಪ್ರಜೆನೋ ಅಲ್ವೋ ಅಂತ. ನೈಮ್ ಅವರು ಅವ್ರದ್ದು ಡೀಟೇಲ್ಸ್ ಇರುತ್ತೆ, ನೈಮ್ ಡೀಟೇಲ್ಸು ನೈಮನ್ನು ಪ್ರೂವ್ ಮಾಡೋದು. ವಿಲೇಜ್ ಅಕೌಂಟೆಂಟ್ ಬಂದುಬಿಟ್ಟು ನೈಮ್ ಸಿಟಿಸನ್ ಅಲ್ವೋ ಅಂತ ಪ್ರೂವ್ ಮಾಡಬೇಕು. ಅಷ್ಟಕ್ಕೆ ಮಾತ್ರ ನಿಲ್ಲೋದಿಲ್ಲ. ಸಪೋಸ್ ಈಗ ನಮ್ಮ ಹಳ್ಳಿ ಕೋಲಾರು, ಕೋಲಾರಲ್ಲಿ ಒಂದು ಲಿಸ್ಟ್ ಮಾಡ್ತಾರೆ,
ಯಾರ್ಯಾರೋ ಈ ದೇಶದ ಪೌರರು, ಯಾರ್ಯಾರೋ ಅನುಮಾನಾಸ್ಪದ ಪೌರರು ಅಂದರೆ ಡಿ, ಡೌಟ್ಫುಲ್ ಸಿಟಿಸನ್ಸ್ ಅಂತ ಒಂದು ಪಟ್ಟಿ ಮಾಡ್ತಾರೆ. ಲಕ್ಕೂರಹಳ್ಳಿಯಲ್ಲಿ 4,000 ಜನ ಪೌರರಿದ್ದಾರೆ, 25 ಜನ ಡೌಟ್ಫುಲ್ ಸಿಟಿಸನ್ಸ್ ಅಂತ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಆ 4,000 ಜನದ ಹೆಸರು ಇದೆಯಲ್ಲ ಅದು ಕರಡು, ಡ್ರಾಫ್ಟ್ ಮಾತ್ರ. ಆ ಕರಡಲ್ಲೂ ಸಹ ಯಾರಾದರೂ ಅಬ್ಜೆಕ್ಟ್ ಮಾಡ್ಬೋದು ನನ್ನ ಹೆಸರು ಡೌಟ್ಫುಲ್ ಅಂತ. ಸೊ ನನ್ನ ಹೆಸರು ವಿನಯ್ ಕುರ್ಗಾಯಿಲ ಶ್ರೀನಿವಾಸ, ನನ್ನ ಈ ದೇಶದ ಪ್ರಜೆ ಅಂತ ಲಿಸ್ಟಲ್ಲಿ ಹಾಕ್ತಾರೆ. ನಮ್ಮ ಹಳ್ಳಿಲಿ ನನ್ನ ಪಕ್ಕದಲ್ಲಿ ಇರೋವ್ನಿಗೆ ನನ್ನ ಕಂಡ್ರೆ ಆಗೋದಿಲ್ಲ, ಅವನು ಅಬ್ಜೆಕ್ಷನ್ ರೈಸ್ ಮಾಡ್ಬೋದು ಇವನು ಈ ದೇಶದ ಪ್ರಜೆ ಅಲ್ಲ ಅಂತ. ಆಗ ಮತ್ತೆ ನನ್ನ ಮೇಲೆ ಇನ್ಕ್ವೈರಿ ಮಾಡ್ತಾರೆ. ಹಂಗಿದ್ಮೇಲೆ ಇದು ನಾನು ಹೇಳ್ತಿರೋದಲ್ಲ ಸ್ನೇಹಿತರೆ, ಕಾನೂನಲ್ಲಿ ಬರ್ದಿರೋದು. ಸೊ ಹಾಗಾಗಿ ನಮ್ಮ ಪೌರತ್ವ NRC ಶುರು ಆದ್ಮೇಲೆ ನಮ್ಮ ಕೈಯಲ್ಲಿ ಇರೋದಿಲ್ಲ. ನಮ್ಮ ಪೌರತ್ವ ಯಾವುದೋ ಅಧಿಕಾರಿ ಕೈಯಲ್ಲಿದೆ ಅಥವಾ ಇನ್ ಯಾರಾದರೂ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು. ಸೊ NRC ಶುರು ಆದರೆ ನಮ್ಮ ಪೌರತ್ವ ನಮ್ಮ ಕೈಯಲ್ಲಿಲ್ಲ. NRC ಆಗಬಾರ್ದು ಅಂದರೆ NPR ಆಗಬಾರ್ದು, NRC ಆಗಬಾರ್ದು ಅಂದರೆ NPR ಆಗಬಾರ್ದು. ಯಾಕೆಂದರೆ NPR ಅನ್ನೋ ಮೂಲ ಪಟ್ಟಿ ಇಟ್ಕೊಂಡೆ ಅವರು NRC ಮಾಡೋದು. NPR ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಅನ್ನೋ ಮೂಲ ಪಟ್ಟಿ ಇಟ್ಕೊಂಡು ಅವರು NPR ಮಾಡೋದು. ಹಾಗಾಗಿ NPR ಆಗಬಾರ್ದು. ನಾವು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀವಿ, ಮೊನ್ನೆ ಕೋಲಾರಲ್ಲೂ ಮುಳ್ಬಾಗಲಲ್ಲೂ ಸತ್ಯಾಗ್ರಹ ಆಯಿತು. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಾವು ಸತ್ಯಾಗ್ರಹ ಮಾಡಿ DC ಮುಖೇನ CMಗೆ ಪತ್ರ ಬರೆದಿದ್ದೀವಿ, NPR ನ ರದ್ದುಗೊಳಿಸಿ ಅಂತ ಪತ್ರ ಬರೆದಿದ್ದೀವಿ. ಅದೇ ಹೋರಾಟ ನಾವು ಈಗಲೂ ಇಟ್ಕೊಳ್ತಾ ಇದ್ದೀವಿ. April 15th NPR ಏನು ಸ್ಟಾರ್ಟ್ ಆಗುತ್ತೋ ಮಾಡಬೇಡಿ ಅಂತ ನಾವು ಯಡಿಯೂರಪ್ಪ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ಇದು ಒಂದು ಮಟ್ಟಕ್ಕಾಯಿತು. ಇನ್ನೊಂದು 2-3 ನಿಮಿಷ ನಾನು ಮಾತಾಡಿ ನನ್ನ ಮಾತು ನಿಲ್ಲಿಸ್ತೀನಿ, ಆಮೇಲೆ ದಯವಿಟ್ಟು ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಈಗ ಕೆಲವ್ರ ಮನಸ್ಸಲ್ಲಿ ಪ್ರಶ್ನೆ ಇದೆ, ಸೆನ್ಸಸ್ ಏನಪ್ಪ ಅಂತ. ಸೆನ್ಸಸ್ ಜನಗಣತಿ, ಸೆನ್ಸಸ್ಸು NPR ಎಲ್ಲರೂ ಒಟ್ಟಿಗೆ ಮಾಡ್ತಾ ಇದ್ದಾರೆ ಈಗ, ಆಯ್ತಾ? ಸೆನ್ಸಸ್ NPR ಒಟ್ಟಿಗೆ ಮಾಡ್ತಾ ಇದ್ದಾರೆ. ನಮಗೆ ಸೆನ್ಸಸ್ ಬೇಕಾಗಿದೆ, ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಸೆನ್ಸಸ್ ಬೇಕು. ಇನ್ನೂ ಎಷ್ಟು ಜನ ಮನೆ ಹೆಂಚಿನ ಮನೇಲಿದ್ದಾರೆ, ಎಷ್ಟು ಜನ ಪಕ್ಕ ಮನೆಯಲ್ಲಿ ಇದ್ದಾರೆ, ಯಾರ ಮನೇಲಿ ಗ್ಯಾಸ್ ಇದೆ, ಯಾರ ಮನೇಲಿ ಗ್ಯಾಸ್ ಇಲ್ಲ, ಯಾವ ಜಾತಿಯವ್ರ ಮನೇಲಿ ಗ್ಯಾಸ್ ಇದೆ, ಯಾವ ಜಾತಿಯವ್ರ ಮನೇಲಿ ಗ್ಯಾಸ್ ಇಲ್ಲ, ಯಾವ ಜಾತಿಯವ್ರ ಮನೇಲಿ ನೀರಿಲ್ಲ, ಇದೆಲ್ಲ ನಮ್ಗೆ ಬೇಕು. ಜನಗಣತಿ ಬೇಕು ನಮಗೆ, ಆದರೆ NPR ಬೇಕಾಗಿಲ್ಲ. ಆದರೆ ಇವರು ಎರಡು ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಒಟ್ಟಿಗೆ ಸೇರ್ಕೊಂಡು ಮಾಡೋದ್ರಿಂದ ಅಧಿಕಾರಿಗಳು ನಮ್ಮ ಮನೆಗೆ ಬಂದಾಗ ಯಾರು ಮಾಹಿತಿ ತಗೊಂತಿದ್ದಾರೆ ಅಂತ ಜನಗಳಿಗೆ ಗೊತ್ತಾಗೋದಿಲ್ಲ. ಈ ಸತಿ ಸೆನ್ಸಸ್ NPR ಅದು ಮೊಬೈಲ್ ಆ್ಯಪಲ್ಲಿ ಮಾಡ್ತಾರಂತೆ. ಹೆಚ್ಚಿಗೆ ಜನ ಟೀಚರ್ಗಳು ಮೊಬೈಲ್ ಆ್ಯಪಲ್ಲಿ ಮಾಡ್ತಾರೆ, ಆಯಿತಾ? ಆ ಮೊಬೈಲ್ ಆ್ಯಪಲ್ಲಿ ಅವರು ನಮ್ಮ ಹತ್ರ ಮಾಹಿತಿ ಇಸ್ಕೊಂಡು ಅದಕ್ಕೆ ಹಾಕ್ತಾರೋ ಇದಕ್ಕೆ ಹಾಕ್ತಾರೋ ನಮ್ಗೇನು ಗೊತ್ತಾಗುತ್ತೆ? ಆಯಿತು, ನಮಗೂ ಸ್ವಲ್ಪ ಜನಕ್ಕೆ ಗೊತ್ತಾಗ್ಬೋದು, ಆದರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಈಗ ಎಲ್ರದ್ದು ಓದು ಬರಹ ಇಲ್ಲ ಈ ದೇಶದಲ್ಲಿ, ಎಲ್ರಿಗೂ ಹೆಂಗೆ ಗೊತ್ತಾಗುತ್ತೆ ಅವ್ರು ಏನಾಗ್ತಿದ್ದಾರೆ ಅಂತ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು NPR ಬೇಡ, ಸೆನ್ಸಸ್ ಮಾಡಿ NPR ಬೇಡ, ಮತ್ತು ನೀವು ಎರಡು ಸೇರಿಸಿ ಮಾಡಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಮತ್ತೆ ನೋಡಿ, ಸೆನ್ಸಸ್ಸಲ್ಲಿ ಏನು ಮಾಹಿತಿ ಅವ್ರು ತಗೊಂತಾರಲ್ಲ, ಆ ಸೆನ್ಸಸ್ಸಲ್ಲಿ ತಗೊಳ್ಳೋ ಮಾಹಿತಿಗೆ ಒಂದು ಪ್ರೊಟೆಕ್ಷನ್ ಇದೆ. ಸೆನ್ಸಸ್ಗೆ ಅಂತ ಇನ್ನೊಂದು ಕಾನೂನು ಇದೆ ಈ ಥರ, Census Act 1948 ಅಂತ. ಅದರಲ್ಲಿ ತುಂಬ ಸ್ಪಷ್ಟವಾಗಿದೆ, ಸೆನ್ಸಸ್ ಮಾಹಿತಿನ ಯಾರ ಜೊತೆನೂ ಹಂಚಬಾರ್ದು, ಬರೀ ಸರ್ಕಾರ ತೀರ್ಮಾನಗಳು ತಗೊಳ್ಳೋಕ್ಕೆ ಉಪಯೋಗಿಸ್ಬೋದು. ಅಂದರೆ ಈ ಹಳ್ಳಿಲಿ ಬರೀ 30 ಜನರ ಮನೇಲಿ ನೀರಿದೆ, 130 ಜನರ ಮನೇಲಿ ನೀರಿಲ್ಲ ಅಂದರೆ ಅದನ್ನ ಇಟ್ಕೊಂಡು ಸರ್ಕಾರ ಪೈಪ್ ಹಾಕ್ಬೋದು, ಅದೆಲ್ಲ ಮಾಡ್ಬೋದು. ಆದರೆ ಸೆನ್ಸಸ್ ಮಾಹಿತಿ ಯಾರಿಗೂ ಕೊಡೋಂಗಿಲ್ಲ. ಆದರೆ NPR ಮಾಹಿತಿ ಆ ರೀತಿ ಅಲ್ಲ, NPRದು ಈ ಇದರಲ್ಲಿ ಎಲ್ಲೂ ಬರ್ದಿಲ್ಲ NPR ಮಾಹಿತಿ ನೀವು ಯಾರ ಜೊತೆನೂ ಹಂಚಬಾರ್ದು ಅಂತ. ಅದು ಒಂದು. ಎರಡನೇದು, ಸೆನ್ಸಸ್ಸಲ್ಲಿ ನಿಮ್ಮದು ಹೌಸ್ ಹೋಲ್ಡ್ ಲೆವೆಲ್ ಡೇಟಾ ಇರುತ್ತೆ. ನಿಮ್ಮ ಹೆಸರೇನು ಸರ್? ನರಸಿಂಹಮೂರ್ತಿ ಸರ್. ನರಸಿಂಹಮೂರ್ತಿ ಸರ್ ಒಂದು ಮನೇಲಿದ್ದಾರೆ, ಒಂದು ಅಡ್ರೆಸ್ ಇರುತ್ತೆ. ನಿಮ್ಮ ಡೋರ್ ನಂಬರು 52/8 ಕ್ರಾಸ್ ರೋಡ್ ಏನಂತ, ಫಸ್ಟ್ ಮೇನ್. ನರಸಿಂಹಮೂರ್ತಿ ಸರ್ ಅವ್ರ ಮನೆ 52/8 ಫಸ್ಟ್ ಮೇನ್. ಸೆನ್ಸಸ್ಸಲ್ಲಿ ಮಾಹಿತಿ ಇರುತ್ತಲ್ಲ, ಅದು ಬರೀ ಆ ಹೌಸ್ ಹೋಲ್ಡ್ ಲೆವೆಲ್ ಮಾಹಿತಿ ಇರುತ್ತೆ. 52/8 ಫಸ್ಟ್ ಮೇನ್, ಈ ಮನೇಲಿ ಏನು ಮಾಹಿತಿ ಇದೆ ಅಂತ. ಅದರಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರು ಓದಿದಾರೆ ಇಲ್ವೋ, ಎಲ್ಲಿ ಕೆಲಸಕ್ಕೆ ಹೋಗ್ತಿದ್ದಾರೆ ಅದೆಲ್ಲ. ಆದರೆ ನರಸಿಂಹಮೂರ್ತಿ ಅವ್ರ ಹೆಸರು ಇರೋದಿಲ್ಲ ಸೆನ್ಸಸ್ಸಲ್ಲಿ, ಇಂಡಿವಿಜುವಲ್ಸ್ದು ಹೆಸರು ಇರೋದಿಲ್ಲ, ಮನೆತನದ ಮಾಹಿತಿ ಮಾತ್ರ ಇರುತ್ತೆ. ಹೌಸ್ ಡೀಟೇಲ್ಸ್ ಎಲ್ಲ ಇರುತ್ತೆ, ಡೆಮೋಗ್ರಾಫಿಕ್ ಡೀಟೇಲ್ಸು ಇರುತ್ತೆ, ಆದರೆ ಹೆಸರುಗಳು ಇರೋದಿಲ್ಲ. NPR ಆ ರೀತಿ ಅಲ್ಲ. NPRಲ್ಲಿ ನರಸಿಂಹಮೂರ್ತಿ ಅವ್ರಿಗೆ ಒಂದು ಸಪ್ರೇಟ್ ರೋ ಇರುತ್ತೆ. ನರಸಿಂಹಮೂರ್ತಿ ಯಾರು, ಅವ್ರ ವಯಸ್ಸು ಎಷ್ಟು, ಅವ್ರ ತಂದೆ ಯಾರು, ಅವ್ರ ತಾಯಿ ಯಾರು, ಅವ್ರು ಎಲ್ಲಿ ಹುಟ್ಟಿದ್ದು, ಯಾವ ಭಾಷೆ ಮಾತಾಡ್ತಾರೆ, ಇದೆಲ್ಲ NPRಲ್ಲಿ ಇರುತ್ತೆ. ಇದೆಲ್ಲ ನಮ್ಗೆ ಬೇಕಾಗಿಲ್ಲ. ನಮಗೆ ಸೆನ್ಸಸ್ ಬೇಕು, NPR ಬೇಕಾಗಿಲ್ಲ. ಇದನ್ನು ನಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು, ನೀವೆಲ್ಲರೂ ಸಹ ಒತ್ತಾಯ ಹಾಕಬೇಕು. ನಿಮ್ಮ ಕ್ಷೇತ್ರಗಳ MLAಗಳ ಹತ್ರ ಹೋಗಿ ಹೇಳಬೇಕು, ದಯವಿಟ್ಟು ಯಡಿಯೂರಪ್ಪ ಅಂತ ಹೇಳಿ ನಮಗೆ
ಸೆನ್ಸಸ್ ಬೇಕು, ಎನ್ ಪಿ ಆರ್ ಬೇಕಾಗಿಲ್ಲ. ನಾವು ಯಾಕೆ ನಮ್ಮ ಪೌರತ್ವ ಸಾಬೀತುಪಡಿಸ್ಬೇಕು? ನಾನು ನಮ್ಮ ತಾಯಿ ಹೊಟ್ಟೆ ಗುಟ್ಟಿರೋದ್ರಿಂದ ನಮ್ಮ ತಾಯಿ ಮಗ ಆದ, ನನ್ನ ಬರ್ತ್ ಸರ್ಟಿಫಿಕೇಟ್ ಇಂದ ಅಲ್ಲ. ನಮ್ಮ ತಾಯಿ ಮಗ ಏನಕ್ಕಾದೆ? ನಮ್ಮ ತಾಯಿ ರಕ್ತ ನನ್ನಲ್ಲಿದೆ, ಅದಕ್ಕೋಸ್ಕರ ನಮ್ಮ ತಾಯಿ ಮಗ ಆದೆ ನಾನು. ಅವ್ರು ಕೊಟ್ಟಿರೋ ಪೇಪರ್ ಇಂದ ಅಲ್ಲ. ಈ ದೇಶ ಕಟ್ಟಿದವ್ರು ನಾವು, ಈ ದೇಶ ಕಟ್ಟಿದವ್ರು ನಾವು, ಈ ದೇಶ ಕಟ್ಟಿರೋರು ನಾವು. ಈ ದೇಶದಲ್ಲಿ ಹುಟ್ಟಿ ನಾವು ಈ ದೇಶದ ಪ್ರಜೆ ಆಗಿದ್ದೀವಿ. ಅವ್ರು ಕೊಟ್ಟಿರೋ ದಾಖಲಾತಿಯಿಂದಲ್ಲ, ಅವ್ರು ಕೊಟ್ಟಿರೋ ಒಂದು ಬೇರೆ ಬೇರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋ ದಾಖಲಾತಿಯಿಂದ ನಾವು ಪೌರತ್ವ ಸಾಬೀತುಪಡಿಸ್ಬೇಕು ಅಂದರೆ ಅದು ಅನ್ಯಾಯ ಆಗುತ್ತೆ. ಅವರು ಮಾಡ್ತಿರೋ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನಕ್ಕೆ ಮೋಸ ಮಾಡಿದಂಗೆ ಆಗುತ್ತೆ. ಸರ್ಕಾರ ಎಷ್ಟೋ ಫೇಲಿಯರ್ ಇದೆ. ಮೊನ್ನೆ ಯೆಸ್ ಬ್ಯಾಂಕ್ ಕೊಲ್ಯಾಪ್ಸ್ ಆಯಿತು ನೋಡಿದ್ರ, ಬೆಂಗಳೂರಲ್ಲಿ 200 ಕೋಆಪರೇಟಿವ್ ಬ್ಯಾಂಕ್ ಕೊಲ್ಯಾಪ್ಸ್ ಆಗಿದೆ. ರೈತರು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ. ನೀರಿಲ್ಲ, ನಮ್ಮೂರು ಲಕ್ಕೂರು ಕೆರೆಯಲ್ಲಿ ನೀರೇ ಇಲ್ಲ, ಎಷ್ಟೋ ವರ್ಷ ಆಯಿತು. ವ್ಯವಸಾಯ ಮಾಡೋದು ಕಷ್ಟ ಆಗಿದೆ. ಅಲ್ಲಿ ಇರೋರಿಗೆ ಭೂಮಿ ಇಲ್ಲದಿರೋರಿಗೆ ಅಲ್ಲಿ ಕೆಲಸ ಇಲ್ಲ. ಅವ್ರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಲಕ್ಕೂರು ಹಳ್ಳಿಯಿಂದ ಬಸ್ ಹಿಡಿದು ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಗೆ ಹೋಗಿ ಪಾತ್ರೆ ತಿಕ್ತಾ ಇದ್ದಾರೆ. ನಿರುದ್ಯೋಗದ ಸಮಸ್ಯೆ ಇದೆ. ಇಷ್ಟೆಲ್ಲ ಸಮಸ್ಯೆ ಇರಬೇಕಾದ್ರೆ ಇಷ್ಟು ವರ್ಷಾನ್ಗಟ್ಟಲೆ ಸಾವಿರಾರು ಕೋಟಿ ಆಗೋ ಎನ್ ಪಿ ಆರ್ ಎನ್ ಆರ್ ಸಿ ನಮ್ಗೇನಕ್ಕೆ ಬೇಕಾಗಿದೆ? ಈ ಪ್ರಶ್ನೆ ನಾವು ಸರ್ಕಾರ ಕೇಳಬೇಕಾಗಿದೆ. ನಮ್ಮ ಪೌರತ್ವ ನಾವೇನಕ್ಕೆ ಸಾಬೀತುಪಡಿಸ್ಬೇಕಾಗಿದೆ? ಆಮೇಲೆ ಇಷ್ಟೆಲ್ಲ ಇದೆಯಲ್ಲ, ಹೋಗಲೆ ಇದ್ರ ಬಗ್ಗೆ ಚರ್ಚೆ ಆದರೂ ಮಾಡ್ತಾರೆ ಅವರು? ಚರ್ಚೆನೂ ಮಾಡ್ತಾ ಇಲ್ಲ. ಪೌರತ್ವ ಸಾಬೀತುಪಡಿಸ್ಬೇಕು, ಏನು ದಾಖಲಾತಿ ಬೇಕು ಇನ್ನೂ ಹೇಳಿಲ್ಲ. ಎನ್ ಪಿ ಆರ್ ಅಲ್ಲಿ ಮಾಹಿತಿ ತಗೊಂತಾರೆ, ಏನು ಮಾಹಿತಿ ತಗೊಂತಾರೆ ಇದುವರೆಗೂ ಹೇಳಿಲ್ಲ. ಎನ್ ಪಿ ಆರ್ ಅಲ್ಲಿ ಏನು ಮಾಹಿತಿ ತಗೊಂತಾರೆ ಇದುವರೆಗೂ ಹೇಳಿಲ್ಲ. ಯಾಕೆ ಇಷ್ಟು ಸೀಕ್ರೆಸಿ, ಯಾಕೆ ಇಷ್ಟು ಕನ್ಫ್ಯೂಷನ್, ಯಾಕೆ? ಆರ್ ಟಿ ಐ ಹಾಕಿದ್ದೀನಿ, ಡೆಲ್ಲಿಗೆ ಒಂದು ಹಾಕಿದ್ದೀನಿ, ಕರ್ನಾಟಕದ ಸೆನ್ಸಸ್ ಆಫೀಸ್ಗೆ ಒಂದು ಹಾಕಿದ್ದೀನಿ. ಎನ್ ಪಿ ಆರ್ ಅಲ್ಲಿ ಏನು ಮಾಹಿತಿ ಕೇಳ್ತೀರಾ ಅಂತ ಇಲ್ಲಿ ತನಕ ಉತ್ತರ ಇಲ್ಲ. ನಿಜವಾಗ್ಲೂ ಸರ್ಕಾರಕ್ಕೆ ಇದೆಲ್ಲ ದೊಡ್ಡ ಸಮಸ್ಯೆ ಇತ್ತು ಅಂದರೆ ಚರ್ಚೆ ಮಾಡಬೇಕಿತ್ತು, ಮಾಹಿತಿನ ಆಚೆ ಇಡಬೇಕಾಗಿತ್ತು. ಅದ್ಯಾವುದೂ ಇಟ್ಟಿಲ್ಲ. ಸ್ನೇಹಿತರೆ, ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ. ಎನ್ ಪಿ ಆರ್ ತುಂಬ ಡೇಂಜರಸ್ ಆಗಿದೆ. ಎನ್ ಪಿ ಆರ್ ಎನ್ ಆರ್ ಸಿಗೆ ಮಾಡ್ತಿರೋ ಮೊದಲನೇ ಹೆಜ್ಜೆ. ಎನ್ ಆರ್ ಸಿ ಆಗಬಾರ್ದು ಅಂದರೆ ಎನ್ ಪಿ ಆರ್ ಆಗಬಾರ್ದು. ಹಾಗಾಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ಎನ್ ಪಿ ಆರ್ ಮಾಡಬೇಡಿ ಅಂತ ಹೇಳಿದ್ದೀವಿ. ಇದೇ ಮಾತನ್ನ ನೀವೆಲ್ಲರಿಗೂ ಹೇಳಬೇಕಾಗುತ್ತೆ. ಇದೇ ರೀತಿ ಕಾರ್ಯಾಗಾರಗಳನ್ನ ನೀವು ಯಾರು ಇವತ್ತು ಅಟೆಂಡ್ ಮಾಡಿದ್ದೀರೋ, ನೀವು ಹೋಗಿ 20 ಜನ ಸೇರಿಸ್ಕೊಂಡು ಈ ರೀತಿ ಮಾಡಬೇಕಾಗತ್ತೆ. ಅದಕ್ಕೆ ನಿಮ್ಗೆ ಬೇಕಾಗಿರೋ ಮಾಹಿತಿಯೆಲ್ಲ ನಾವು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ತಯಾರು ಮಾಡಿದ್ದೀವಿ. ನಿಮ್ಗೆ ಇಲ್ಲಿ ಕೆಲವರಿಗೆ ಪ್ರಿಂಟೌಟ್ ಕೊಟ್ಟಿದ್ದೀವಿ, ಸರ್ಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ, ಆಮೇಲೆ ಕೇರ್ಗಳು ಕಳಿಸ್ತೇನೆ. ಅದು ಇದ್ರ ಬಗ್ಗೆ ವಿಡಿಯೋಗಳಿದೆ, ಇದ್ರ ಬಗ್ಗೆ ಪ್ರಿಂಟೆಡ್ ಮ್ಯಾಟರ್ ಇದೆ, ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ಮತ್ತು ಎನ್ ಪಿ ಆರ್ ಅಲ್ಲಿ ನಿಮ್ಮನ್ನ ಡೌಟ್ಫುಲ್ ಅಂತ ಮಾರ್ಕ್ ಮಾಡೋದಿಲ್ಲ, ನೀವು ಆತಂಕ ಪಡಬೇಡಿ ಅಂತ. ಹೌದು ಸ್ವಾಮಿ, ಎನ್ ಪಿ ಆರ್ ಅಲ್ಲಿ ಡಾಕ್ಯುಮೆಂಟು ತಗೊಳ್ಳೋದಿಲ್ಲ, ಎನ್ ಪಿ ಆರ್ ಅಲ್ಲಿ ಡೌಟ್ಫುಲ್ ಅಂತ ಮಾರ್ಕ್ ಮಾಡೋದಿಲ್ಲ. ಆದರೆ ಎನ್ ಆರ್ ಸಿ ಮಾಡ್ತಿರಲ್ಲ, ಇದು ಎನ್ ಆರ್ ಸಿ ಮೊದಲೇ ಹೇಳಿದೆ. ಎನ್ ಪಿ ಆರ್ ಅಲ್ಲಿ ಬರೀ ನೀವು ಮಾಹಿತಿ ತಗೊಂತಾರೆ, ಹೌದು, ಆದರೆ ಎನ್ ಆರ್ ಸಿ ತಗೊಂತಾರಲ್ಲ. ಮತ್ತು ನಿಜವಾಗ್ಲೂ ಈ ಡೌಟ್ಫುಲ್ ಇಲ್ಲ, ಈ ಎನ್ ಪಿ ಆರ್ ಇಲ್ಲ, ಇದೆಲ್ಲ ಹೇಳಿದ್ರೆ ಅವ್ರು ಹೇಳ್ಬೋದು. ಆದ್ರೆ ಆ ಕಾನೂನು ಸಿಟಿಸನ್ಶಿಪ್ ಆಕ್ಟ್ ತಗೊಂಡು ನೋಡಿ, ಒಂದ್ಸತಿ ಎನ್ ಪಿ ಆರ್ ತಯಾರಾದ್ರೆ ಎನ್ ಆರ್ ಸಿ ಯಾವಾಗಲೂ ಜಾರಿ ಮಾಡ್ಬೋದು. ಮತ್ತೆ ನಿಜವಾಗ್ಲೂ ಅವ್ರಿಗೆ ಎನ್ ಪಿ ಆರ್ ಇದು ಮಾಡಲ್ಲ, ಎನ್ ಪಿ ಆರ್ ಅದ್ ಮಾಡಲ್ಲ ಅಂತ ಹೇಳಿದ್ರೆ ಎನ್ ಪಿ ಆರ್ ಬೇಡ, ಎನ್ ಪಿ ಆರ್ ಏನಕ್ಕೆ ಬೇಕಾಗಿದೆ? ತಾನು ತಿದ್ದುಪಡಿ ಮಾಡಿ. ಅಮಿತ್ ಶಾ ಪಾರ್ಲಿಮೆಂಟ್ ಅಲ್ಲಿ ಏನ್ ಹೇಳಿದ್ರು ಅದ್ ನಿಜ ಅಂದ್ರೆ ಬರೀ ಪಾರ್ಲಿಮೆಂಟ್ ಅಲ್ಲಿ ಹೇಳೋದಲ್ಲ, ತಾನು ತಿದ್ದುಪಡಿ ಮಾಡಿ. ತಾನು ತಿದ್ದುಪಡಿ ಮಾಡಲಿ, ನಾವು ಎನ್ ಪಿ ಆರ್ ಬೈಟನ್ನ ನಿಲ್ಲಿಸ್ತೀವಿ. ಎನ್ ಪಿ ಆರ್ನ ಎನ್ ಆರ್ ಸಿ ಉಪಯೋಗಿಸಲ್ಲ ಅಂತ ಹೇಳಿ ಬರೀಲಿ ಅಲ್ಲಿ. ಈಗ ಸದ್ಯದಲ್ಲಿ ಏನಿದೆ ಕಾನೂನಲ್ಲಿ, ಎನ್ ಪಿ ಆರ್ನ ಎನ್ ಆರ್ ಸಿ ಉಪಯೋಗಿಸ್ತೀವಿ ಅಂತ ಕಾನೂನಲ್ಲಿದೆ. ಅದಕ್ಕೆ ನಾವು ಎನ್ ಪಿ ಆರ್ ಬೈಟನ್ ಅಂತ ಇದ್ದೀವಿ. ಅವರು ಬೇಡ ಅಂತ ಇದ್ದಾರೆ, ಮತ್ತೆ ಎನ್ ಪಿ ಆರ್ ಎನ್ ಆರ್ ಸಿ ಉಪಯೋಗಿಸಲ್ಲ ಅಂತ ಕಾನೂನು ತಗೊಂಡು ಬರಲಿ, ತಿದ್ದುಪಡಿ ಮಾಡಲಿ. ಬಾಯಿ ಮಾತು ನಡೆಯಲ್ಲ, ಬಾಯಿ ಮಾತು ನಡೆಯೋದಿಲ್ಲ. ದಯವಿಟ್ಟು ಹೇಳಿ, ಬಾಯಿ ಮಾತು ನಡೆಯೋದಿಲ್ಲ ಯಾವುದಕ್ಕೂ. ಯಾಕಂದ್ರೆ ಬಾಯಿ ಮಾತಲ್ಲಿ ಅವರು 3-3 ತಿಂಗಳು ಒಂದೊಂದ್ಸತಿ ಹೇಳ್ತಾ ಇರ್ತಾರೆ. ಏನೇ ಇದ್ರು ಕಾನೂನಲ್ಲಿ ಹೇಳಿ, ಅವರು ಏನೇ ಇದ್ರು ಡೌಟ್ಫುಲ್ ಸಿಟಿಸನ್ ಇರಲ್ಲ, ಇದಿರಲ್ಲ, ಅದಿರಲ್ಲ ಅಂದ್ರೆ ಕಾನೂನು ತಿದ್ದುಪಡಿ ತಗೊಂಡು ಬರಲಿ, ಆಗ ಅವ್ರ ಮಾತು ನಂಬ್ತೀವಿ.